ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಅಂದ ಹಾಗೆ ಡಿಬಾಸ್ ದರ್ಶನ್ ಅವರು ಕೇವಲ ನಟನೆ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯ ಮೂಲಕವೂ ಸುದ್ದಿಯಾಗ್ತಲೇ ಇರ್ತಾರೆ. ಆಗಾಗ ತಮ್ಮ ಉತ್ತಮ ಕೆಲಸಗಳ ಮೂಲಕ ಯುವ ಜನತೆಗೆ ಮಾದರಿಯಾಗಿರ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಬರ್ಡೇ ಅಂದ ತಕ್ಷಣ ಅಲ್ಲಿ ಅದ್ಧೂರಿತನ ಇದ್ದೇ ಇರುತ್ತೆ. ಬಟಿಂಗ್ಸ್, ಬ್ಯಾನರ್, ಕಟೌಟ್ಗಳು ರಾರಾಜಿಸ್ತಾ ಇರುತ್ತೆ. ಹಾಗೆ ಬಗೆ ಬಗೆಯ ಗಿಫ್ಟ್ಗಳನ್ನು, ವಿಧ ವಿಧದ ಕೇಕ್ಗಳನ್ನು ಅಭಿಮಾನಿಗಳು ಸ್ಟಾರ್ಸ್ ಮನೆ ಮುಂದೆ ಹೊತ್ತು ತರ್ತಾರೆ. ಆದರೆ ಡಿಬಾಸ್ ಈ ಸಂಪ್ರದಾಯಕ್ಕೆ ಕೊನೆ ಹಾಡಿದ ಸೂಪರ್ ಸ್ಟಾರ್. ಕಳೆದ ಎರಡು ಬರ್ಡೇಗಳಿಂದ ಯಾರು ಕೇಕ್ ತರಬೇಡಿ, ಗಿಫ್ಟ್ ತರಬೇಡಿ, ಆಡಂಬರ ಅದ್ದೂರಿ ಬರ್ಡೇಗಿಂತ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಿಸೋಣ, ಸಂಭ್ರಮ ಸಡಗರಕ್ಕೆ ಖರ್ಚು ಮಾಡೋ ಹಣವನ್ನು ಕಷ್ಟದಲ್ಲಿರೋರಿಗೆ ವಿನಿಯೋಗಿಸೋಣ, ನೀವು ತರುವುದಾದರೆ ದವಸ ಧಾನ್ಯ ತನ್ನಿ ಅಂತ ಹೇಳಿ ಕ್ರಾಂತಿ ಮಾಡಿದವರು ನಟ ದರ್ಶನ್ ಅವರು. ಕರ್ನಾಟಕದಲ್ಲಿ ಲಕ್ಷಾಂತರ ಜನ ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರಿಗೂ ತಮ್ಮ ನೆಚ್ಚಿನ ನಟ ಹೇಳಿದ್ದೆ ವೇದವಾಕ್ಯ. ಪ್ರೀತಿಯಿಂದ ಡಿಬಾಸ್ ಹೇಳಿದ್ರೆ ಕಣ್ಗೊತ್ತಿಕೊಂಡು ಅದನ್ನ ಪಾಲಿಸ್ತಾರೆ. ಸದ್ಯ IPL ಭರಾಟೆ ಶುರು ಆಗ್ತಾ ಇದೆ. ಸಾಕಷ್ಟು ಯುವ ಜನತೆ ಈ IPL ಅನ್ನ ಎಂಜಾಯ್ ಮಾಡೋ ಬದಲು ಬೆಟ್ಟಿಂಗ್ನಲ್ಲಿ ತೊಡಗಿ ಹಣ ಕಳೆದುಕೊಳ್ಳುವ ಸಂಭವ ಕೂಡ ಇರುತ್ತೆ. ಆದ್ರೀಗ ಡಿಬಾಸ್ ದರ್ಶನ್ ಅವರ ಹಳೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಮ್ಯಾಚ್ ಅನ್ನ ಮ್ಯಾಚ್ ತರ ನೋಡಿ, ಬೆಟ್ಟಿಂಗ್ ಕಟ್ಟಿ ಸಾಲಕ್ಕೆ ಬೀಳ್ಬೇಡಿ ಅಂತ ಡಿಬಾಸ್ ದರ್ಶನ್ ಅವರು ಸಂದೇಶವನ್ನ ಆ ವಿಡಿಯೋದಲ್ಲಿ ನೀಡಿದ್ರು. ಇದನ್ನ ನೋಡಿದವರು ನಟರಾದವರಿಗೆ ಇರಬೇಕಾದ ಸಾಮಾಜಿಕ ಬದ್ಧತೆ ಇದು ಅಂತ ಮನಸಾರೆ ಹೊಗಳ್ತಿದ್ದಾರೆ. ಅಂದಹಾಗೆ ಇಂದು 13ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಚಾಲನೆ ಸಿಕ್ಕಿದೆ. ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ಕಳೆದ ಬಾರಿಯ ಫೈನಲಿಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ಕಾದಾಡಲಿವೆ. ಮಹಾಮಾರಿ ಕೊರೋನಾ ವೈರಸ್ ಕಾರಣದಿಂದ UAE ಇಡೀ ಟೂರ್ನಿ ನಡೀತಾ ಇದೆ. ಇಂದಿನ ಮೊದಲ ಪಂದ್ಯ ಅಬುಧಾಬಿಯ ಶೇಖ್ ಜಹೇದ್ ಕ್ರೀಡಾಂಗಣದಲ್ಲಿ ನಡೆದಿದೆ. ಓಕೆ ಫ್ರೆಂಡ್ಸ್, ಡಿಬಾಸ್ ಅವರ ಈ ಮಾತುಗಳನ್ನ ಕೇಳಿ ನೀವೇನಂತೀರಾ? ಎಲ್ಲವನ್ನು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿರೋ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.